14 ಇವಾಗ 18ಕ್ಕೆ ನೂತನ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮೇ 18 ಅದ್ಧೂರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಸೋದಕ್ಕೆ ಪ್ಲಾನ್ ಬಿಜೆಪಿ ವಿರೋಧಿಸುವ ಪ್ರತಿಪಕ್ಷಗಳ ನಾಯಕರನ್ನು ಆಹ್ವಾನಿಸಲು ಪ್ಲಾನ್ ಕಂಠೀರವ ಸ್ಟೇಡಿಯಂನಲ್ಲಿ ಸಮಾರಂಭಕ್ಕೆ ಪ್ಲಾನ್ ಶರದ್ ಪವಾರ್ ಮಾಯಾವತಿ ಅವರು ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಸೇರಿದಂತೆ ಪ್ರಮುಖರ ಆಹ್ವಾನಕ್ಕೆ ಪ್ಲಾನ್ ಅಷ್ಟೊಂದೆಲ್ಲ ಪ್ಲಾನ್ ಮಾಡ್ಕೋಬೇಕು ಅಂತಂದರೆ ಇವತ್ತು ನಾಳಲ್ಲಿ ಮುಗಿಬೇಕು ಆದರೆ ಫೈನಲ್ಲೇ ಆಗೋದಿಲ್ಲ ಮುಖ್ಯಮಂತ್ರಿ ಆಕೆ ಅಂತ ಹೇಳಲಾಗ್ತಾ ಇದೆ ಅಭಿಪ್ರಾಯವನ್ನು ಸಂಗ್ರಹಿಸಿ ದೆಹಲಿಗೆ ರವಾನಿಸಲಿರುವ ವೀಕ್ಷಕರ ತಂಡ ಅಂದರೆ ಮೋರ್ ಡೆಮೊಕ್ರೆಟಿಕ್ ಆಗಿ ನಡೆಯುತ್ತೆ ಅಂತ ಸಂತೋಷ್ ಹೇಳ್ತಿದ್ರು ಆದರೆ ನೀವು ಗುಲಾಂ ನಬಿ ಆಜಾದ್ ಅವರ ಕಳೆದೊಂದು 2 ತಿಂಗಳ ಹಿಂದಿನ ಇಂಟರ್ವ್ಯೂ ನೋಡಿ ಅವ್ರು ಇವಾಗ ಕಾಂಗ್ರೆಸ್ನಲ್ಲಿ ಇಲ್ಲ ಬಿಟ್ಟು ಬಂದರು ಅಲ್ಲಿಂದ ಆಗ ಅವ್ರನ್ನ ಕೇಳ್ತಾರೆ ಅಲ್ಲ ಎಐಸಿಸಿ ಅಧ್ಯಕ್ಷರ ಹುದ್ದೆ ಭಾಳ ಡೆಮೊಕ್ರೆಟಿಕ್ ಆಗಿ ಆಯ್ತಲ್ಲ ಹೆಂಗೆ ಅಂತ ಅಯ್ಯೋ ಎಲ್ಲ ಡಿಸೈಡ್ ಆಗಿತ್ತು ಅಂತ ಹಿಂಗೆ ಅಂತಿದ್ದಾರೆ ಗುಲಾಂ ನಬಿ ಆಜಾದ್ ಅವರು ಸುಮ್ಮನೆ ಪಾಪ ನಡೆಸಿದರು ಆ ಶಶಿ ತರೂರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡಿದ್ರು ಏನು ಮಾಡೋದು ಇಲ್ಲ ಡಿಸೈಡ್ ಆಗಿತ್ತು ಅಂತಂದರು ಇದೇ ಗುಲಾಂ ನಬಿ ಆಜಾದ್ ಸೊ ನನಗೆ ಭಾಳ ಕಾಂಟ್ರಡಿಕ್ಟ್ರಿ ಅಂತ ಅನ್ನಿಸ್ತಿದೆ ಯಾವ್ರು ಬಿಟ್ಟು ಬಂದ ಮೇಲೆ ಏನೇನು ಹೇಳಿದ್ರು ಸರ್ ಅಂತ ಅನ್ನೋದಕ್ಕೆ ಗುಲಾಂ ನಬಿ ಆಜಾದ್ ತಳ್ಳಿ ಹಾಕಿ ಬಿಡಬಹುದಾದ ಇಮೇಜ್ ಇರುವ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ ಇವತ್ತು ಕಾಂಗ್ರೆಸ್ ಒಂದು ಹಂತಕ್ಕೇನು ಬಂದು ನಿಂತ್ಕೊಂಡಿದೆ ಮತ್ತು ಅಧಿಕಾರ ಏನು ಅನುಭವಿಸ್ತು ಅದಕ್ಕೆ ಪ್ರಮುಖಾತಿ ಪ್ರಮುಖರಲ್ಲಿ ಒಬ್ಬರು ಗುಲಾಂ ನಬಿ ಆಜಾದ್ ಹಾಗಾಗಿ ನಾನು ಅವ್ರ ವಿಷಯ ಸುಮ್ಮನೆ ಹೀಗೊಂದು 2 ಸೆಕೆಂಡ್ಗೋಸ್ಕರ ಹೇಳ್ಕೊಂಬರ್ತೀನಿ ಇಲ್ಲ ಎವ್ರಿಥಿಂಗ್ ಈಸ್ ಡೆಮೊಕ್ರಾಟಿಕ್ ಎಲ್ಲ ಅಭಿಪ್ರಾಯ ಕೇಳ್ಬಿಡ್ತಾರೆ ಎಲ್ಲ ವೋಟಿಂಗ್ ಎಲ್ಲ ಬ್ಯೂಟಿಫುಲ್ ನೋ ನಾಟ್ ರಿಯಲಿ ಹಾಗೆ ಒಂದಿಷ್ಟು ಬೇರೆ ಬೇರೆ ವಿಚಾರಗಳನ್ನು ಗುಲಾಂ ನಬಿ ಆಜಾದ್ ಹೇಳಿದ ಇರಲಿ ನಾನು ಅದನ್ನು ಇಲ್ಲಿಗೆ ಹೇಳ್ಕೊಂಡ್ ಬರೋದಿಲ್ಲ ಈ ಹಂತಕ್ಕೆ ಬಟ್ ವಿಲ್ ದಿಸ್ ಬಿ ವೆರಿ ಡೆಮೊಕ್ರೆಟಿಕ್ ಐ ಡೋಂಟ್ ಥಿಂಕ್ ಸೊ ಇದೊಂದು ನಾರ್ಮಲ್ ರುಟೀನ್ ನಡೆದು ಬಿಡಲಿ ಅಂತ ನಾನು ಸ್ವಲ್ಪ ಪಾಲಿಶ್ಡ್ ವರ್ಡ್ ಬಳಸಿ ಮಾತನಾಡ್ತಾ ಇದ್ದೀನಿ ರುಟೀನ್ ಅನ್ನೋದಕ್ಕೆ ನೀವು ನಿಮ್ಮ ಪದಗಳನ್ನೆಲ್ಲ ಬಳಸ್ಕೊಳ್ಳಿ ಒಂದು ಪ್ರಾಸೆಸ್ ಹಾಗೆ ನಡೀತಾ ಇದೆ ಅಂತ ಇನ್ನೂ ಕೆಲವು ಮಾತುಗಳಿವೆ ಅವ್ರು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಬಟ್ ರುಟೀನ್ ಮಾತಾಡಬೇಕಲ್ಲ ಆ್ಯಂಡ್ CLP ಮೀಟಿಂಗು ನಡೆಯಲೇಬೇಕಲ್ಲ ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಯಾರು ಇವರಿಬ್ಬರಲ್ಲ ಹೈಕಮಾಂಡ್ನವ್ರು ಒಂದು ಹೆಸರಲ್ಲಿ ಇಲ್ಲಿಬ್ಬರು ಪಟ್ಟು ಹಿಡಿದ್ರೆ ಅಲ್ಲಿ ಅವರು ಪಟ್ಟು ಹಿಡಿದಿರೋದೇನಾಗ್ಬೋದು ಹೀಗೆ ಚರ್ಚೆಗಳಾಗ್ತಾ ಇದ್ದಾವೆ ಇವರ್ಯಾರೋ ಒಬ್ಬರು ವ್ಯಕ್ತಿ ಯಾರದು ಹೆಗಲ ಮೇಲೆ ಹತ್ಕೊಂಬಿಟ್ಟು ಫೋಟೋ ತೋರಿಸ್ತಾ ಇದ್ದಾರೆ